ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮಹಾಯೋಗಿ ವೇಮನ ಜಯಂತಿಯನ್ನು ಆಚರಿಸಲಾಯಿತು. ಮಹಾಯೋಗಿಯ ವಿಚಾರಧಾರೆ ಅಳವಡಿಸಿಕೊಳ್ಳಲು ತುಮಕೂರು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಕರೆ ನೀಡಿದ್ದರು. ಮಹಾಯೋಗಿ ವೇಮನ ವಿಚಾರಧಾರೆಯನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾರೆಡಿ ಜನಸಂಘ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಾಯೋಗಿ ವೇಮನ ಜಯಂತಿ ಉದ್ಘಾಟಿಸಿ ಸಂಸದರು ಮಾತನಾಡಿದರು. ಆಂಧ್ರ ಕವಿಯಂತೆ ವೇಮನರವರು ಪ್ರಸಿದ್ದರಾಗಿದ್ದು ಅವರು ರಚಿಸಿದ ಕೃತಿಗಳನ್ನು ಅಧ್ಯಯನ ಮಾಡಬೇಕೆಂದು ತಿಳಿಸಿದರು. ಜೀವನದ ಅನುಭವದ ಸಾರವನ್ನು ವೇಮನರವರು ಕವನದ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆಂದು ಹೇಳಿದರು. ಆಧುನಿಕತೆ, ತಂತ್ರಜ್ಞಾನ ಎಷ್ಟು ಬೆಳೆದಿದ್ದರೂ ಯುವಜನತೆ ಫೇಸ್ಬುಕ್, ವ್ಯಾಟ್ಸಪ್ಗಳಿಗೆ ಜೋತು ಬಿದ್ದಿದ್ದು ಶೇಕಡಾ 65% ಜನರು ಫೇಸ್ಬುಕ್ನಲ್ಲಿ ತಲ್ಲೀನರಾಗಿದ್ದಾರೆ ಎಂದರು. ಪುಸ್ತಕ ವಿದ್ಯಮಾನದ ಬಗ್ಗೆ ತಿಳಿದುಕೊಳ್ಳಲು ಫೇಸ್ಬುಕ್, ವ್ಯಾಟ್ಸಪ್ ಅವಶ್ಯಕತೆ ಇದ್ದರೂ ಅದಕ್ಕೆ ಹೆಚ್ಚಿನ ಸಮಯ ನೀಡುವುದು ಸರಿಯಲ್ಲ ಎಂದರು. ಶಾಸಕ ಡಾ ರಫೀಕ್ ಅಹಮದ್ ಅಧ್ಯಕ್ಷತೆ ವಹಿಸಿದ್ರು. ಹಿರೇಮಠಾಧ್ಯಕ್ಷ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ರು. ಉಪವಿಭಾಗಾಧಿಕಾರಿ ತಬಸುಂ ಜಹೇರಾ, ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧಿಕಾರದ ಪ್ರೊಫೆಸರ್ ವೆಂಕಟರೆಡ್ಡಿ ಮತ್ತಿತರರು ಪಾಲ್ಗೊಂಡಿದ್ರು. ಮಧುಗಿರಿಯ ಕೆಎಚ್ ನಾರಾಯಣ ರೆಡ್ಡಿ, ರಾಷ್ಟೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ನಾಗಭೂಷಣ್ ರೆಡ್ಡಿ, ಪಾವಗಡ ತಾಲೂಕು ರೈತ ಸಂಘದ ಅಧ್ಯಕ್ಷ ಜಿ ನರಸಿಂಹರೆಡ್ಡಿ, ಉಪನ್ಯಾಸಕಿ ಡಾ ಆರ್ ವೈ ಜಯಂತಿ ಬಾಬುರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು. ತುಮಕೂರು ವಿಶ್ವವಿದ್ಯಾನಿಲಯದ 11ನೇ ಘಟಿಕೋತ್ಸವ ಶನಿವಾರ ಏರ್ಪಾಡಾಗಿದೆ. ಈ ವೇಳೆ ಚುಂಚನಗಿರಿ ಸಂಸ್ಥಾನದ ನಿರ್ಮಲಾನಂದಂತ ಸ್ವಾಮೀಜಿ, ದಿಲೀಪ್ ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲಾಗುತ್ತಿದೆ. ತುಮಕೂರು ವಿಶ್ವವಿದ್ಯಾಲಯವು 11ನೇ ವಾರ್ಷಿಕ ಘಟಿಕೋತ್ಸವವನ್ನು ಇದೇ ತಿಂಗಳ 20ರಂದು ವಿಶ್ವವಿದ್ಯಾಲಯದ ಡಾ ಶಿವಕುಮಾರ ಮಹಾಸ್ವಾಮಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಯಶೀಲ್ ಅವರು ಸುದ್ದಿಗಾರರೊಂದಿಗೆ ಈ ವಿಷಯ ತಿಳಿಸಿ, ಕರ್ನಾಟಕದ ರಾಜ್ಯಪಾಲ ವಾಜುಭಾಯಿ ರೂಢಬಾಯಿ ವಾಲಾರವರು ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಲಿದ್ದಾರೆಂದು ತಿಳಿಸಿದರು. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಬಾಹ್ಯಾಕಾಶ ಆಯೋಗದ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ಘಟಿಕೋತ್ಸವದ ಭಾಷಣ ಮಾಡುವರು. ಈ ಘಟಿಕೋತ್ಸವದಲ್ಲಿ 14 ಅಭ್ಯರ್ಥಿಗಳು ಪಿಎಚ್ಡಿ, 1552 ಅಭ್ಯರ್ಥಿಗಳು ಸ್ನಾನಕೋತ್ತರ, 5798 ಅಭ್ಯರ್ಥಿಗಳು ಸ್ನಾನಕೋತ್ತರ ಪದವಿ ಪಡೆಯಲಿದ್ದಾರೆಂದು ತಿಳಿಸಿದರು. ವಿಶ್ವವಿದ್ಯಾನಿಲಯವು ಎಲ್ಲ ಸ್ನಾನಕೋತ್ತರ ಪದವಿಗಳಿಗೆ ತಲಾ 5 ರ್ಯಾಂಕ್ಗಳು, ಬಿಎ, ಬಿಎಸ್ಡಬ್ಲ್ಯೂ, ಬಿಎಸ್ಸಿ, ಬಿಕಾಂ, ಬಿಬಿಎಂಗಳಿಗೆ ತಲಾ 10 ರ್ಯಾಂಕ್ಗಳನ್ನು, ಬಿಎಫ್ಎ, ಬಿಪಿಇಡಿ, ಬಿಎ, ಇಂಟರ್ಗ್ರೇಡ್, ಕನ್ನಡ ಪಂಡಿತ್ಗೆ ತಲಾ 5 ರ್ಯಾಂಕ್ಗಳನ್ನು ನೀಡಲಾಗುವುದೆಂದು ತಿಳಿಸಿದರು. 65 ವಿದ್ಯಾರ್ಥಿಗಳಿಗೆ 85 ಚಿನ್ನದ ಪದಕಗಳನ್ನು ಹಾಗೂ ನಗದು ಬಹುಮಾನವನ್ನು ಈ ಬಾರಿ ಘಟಿಕೋತ್ಸವದಲ್ಲಿ ನೀಡಲಾಗುವುದೆಂದು ಕುಲಪತಿಗಳು ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಘನತೆವೆತ್ತ ರಾಜ್ಯಪಾಲರು ಆಗಮಿಸುತ್ತಿದ್ದು, ಜೊತೆಗೆ ಇಸ್ರೋದ ನಿಕಟಪೂರ್ವ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್ ಅವರು ಬರ್ತಾಯಿದ್ದಾರೆ. ಅವರು ಘಟಿಕೋತ್ಸವದ ಭಾಷಣ ಮಾಡ್ತಾಯಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಇಬ್ಬರು ಮಹಾನೀಯರಿಗೆ ಅವರ ಏನು ಸಮಾಜ ಸೇವೆಗಾಗಿ ಗೌರವ ಡಾಕ್ಟರೇಟನ್ನು ಕೊಡಲಾಗ್ತಾ ಇದೆ. ಅದರಲ್ಲಿ ಮೊದಲನೆಯವರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಚುಂಚನಗಿರಿ ಮಠ, ಜೊತೆಗೆ ಇನ್ನೊಬ್ಬರು ಟಿ ದಿಲೀಪ್ ಕುಮಾರ್ ಅಂತೇಳಿ, ಇವರಿಬ್ಬರಿಗೆ ಗೌರವ ಡಾಕ್ಟರೇಟ್ ಕೊಡ್ತಾ ಇದೆ. ಮತ್ತು 14 ವಿದ್ಯಾರ್ಥಿಗಳು ಪಿಎಚ್ ಡಿ ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ.
ಮತ್ತೆ 85 ಚಿನ್ನದ ಪದಕಗಳನ್ನು ಕೊಡ್ತಾ ಇದ್ದೀವಿ. ಅದರಲ್ಲಿ ವಿದ್ಯಾರ್ಥಿಗಿಂತ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಾಗಿದೆ. ಹುಳಿಯಾರು ಹೋಬಳಿಯ ವಿವಿಧೆಡೆ ಶಾಸಕ ಸಿಬಿ ಸುರೇಶ್ ಬಾಬು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಹುಳಿಯಾರು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಗುರುವಾರ ಒಂದೇ ದಿನ 1.56 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸಿಬಿ ಸುರೇಶ್ ಬಾಬು ಶಂಕುಸ್ಥಾಪನೆ ನೆರವೇರಿಸಿದರು. ಶಾಸಕರ ಪ್ರಾದೇಶಿಕ ಅಭಿವೃದ್ಧಿ ನಿಧಿ, ಲೋಕೋಪಯೋಗಿ ಇಲಾಖೆ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅನುದಾನ ಸೇರಿದಂತೆ ಒಟ್ಟು 1.56 ಕೋಟಿ ರೂಪಾಯಿನಲ್ಲಿ ಸಿಸಿ ರಸ್ತೆ, ಚರಂಡಿ ಹೀಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಹಾಗಾಗಿ ಶಾಸಕರು ಹುಳಿಯೂರು ಸೇರಿದಂತೆ ಹೋಬಳಿಯ ದೊಡ್ಡಬಿದಿರೆ, ಪೋಚಕಟ್ಟೆ, ಬಾಳೆಕಟ್ಟೆ, ಹೊಸಹಳ್ಳಿ, ಬಿರಗಿಹಳ್ಳಿ, ಮೋಟಿಹಳ್ಳಿ, ಬಟ್ಟರಹಳ್ಳಿ, ಕೆಂಕೆರೆ, ಕೆಸಿಪಾಳ್ಯ ಗ್ರಾಮದಲ್ಲಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ತಮ್ಮ ಬೆಂಬಲಿಗರೊಂದಿಗೆ ಗುರುವಾರ ಒಂದೇ ದಿನ ಶಂಕುಸ್ಥಾಪನೆ ನೆರವೇರಿಸಿದರು. ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ನಿರ್ಮಾಣವಾಗಿರುವ ಇಲ್ಲಿನ ಆಜಾದ್ ನಗರ ಹಾಗೂ ನಾಡ ಕಚೇರಿಯ ಬಳಿಯ ಶುದ್ದಿ ನೀರಿನ ಘಟಕಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ನೀರು ಮತ್ತು ನೈರ್ಮಲ್ಯ ಇದ್ದರೆ ಆರೋಗ್ಯಕರ ಜೀವನ ನಡೆಸಬಹುದು. ಹಾಗಾಗಿ ಒಳ್ಳೆ ರಸ್ತೆ, ಕೊಳಚೆ ನೀರು ಹೋಗಲು ಚರಂಡಿ ಹಾಗೂ ಕುಡಿಯಲು ಶುದ್ದ ನೀರಿಗಾಗಿ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಸ್ಥಳೀಯ ನಿವಾಸಿಗಳು ತಾವೇ ಮುಂದೆ ನಿಂತು ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಂಡು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕಲ್ಲೇಶ್, ತಾಲೂಕು ಪಂಚಾಯಿತಿ ಸದಸ್ಯ ಏಜೆಂಟ್ ಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರಸಾದ್, ಗುತ್ತಿಗೆದಾರ ಅಶೋಕ್, ಮೋಹನ್, ನೈರ್ಮಲ್ಯ ಮತ್ತು ನೀರು ವಿಭಾಗದ ಎಂಜಿನಿಯರ್ ಕಿರಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎನ್ಪಿಎಸ್ ಯೋಜನೆ ರದ್ದುಗೊಳಿಸಿ ಒಪಿಎಸ್ ಯೋಜನೆ ಜಾರಿಗೊಳಿಸುವಂತೆ ಚಿಕ್ಕನಾಯಕನಹಳ್ಳಿಯಲ್ಲಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಪರಶಿವಮೂರ್ತಿ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸರ್ಕಾರ ಜಾರಿಗೆ ತರಲು ಯತ್ನಿಸಿರುವ ಎಸ್ಪಿಎಸ್ ಯೋಜನೆಯು ಅವೈಜ್ಞಾನಿಕವಾಗಿದೆ. ಈ ಯೋಜನೆಯಿಂದ ನೌಕರರಿಗೆ ಅಭದ್ರತೆ ಉದ್ಭವಿಸುತ್ತದೆ. ಹಾಗಾಗಿ ಸರ್ಕಾರ ಎನ್ಪಿಎಸ್ ಯೋಜನೆ ರದ್ದುಗೊಳಿಸಿ ಒಪಿಎಸ್ ಜಾರಿಗೊಳಿಸುವಂತೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಪರಮಶಿವಮೂರ್ತಿ ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಸರ್ಕಾರಿ ನೌಕರರ ಸಂಘ, ಶಿಕ್ಷಕರ ಸಂಘ, ಉಪಾಧ್ಯಾಯರ ಸಹಕಾರ ಸಂಘ, ಪಿಡಿಒಗಳು, ಶಿಕ್ಷಕರು ಹಾಗೂ ಕಂದಾಯ ಇಲಾಖೆಯ ನೌಕರರು ನಡೆಸಿದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಎನ್ಪಿಎಸ್ ಯೋಜನೆಯನ್ನು ಕರ್ನಾಟಕ ಸರ್ಕಾರ 2006ರಲ್ಲಿ ಅಳವಡಿಸಿಕೊಂಡಿದೆ. ಇದರಿಂದ 2006ರ ನಂತರ ರಾಜ್ಯದಲ್ಲಿ ನೇಮಕಗೊಂಡ ಸರ್ಕಾರಿ ನೌಕರರಿಗೆ ಪಿಂಚಣಿ ಸೌಲಭ್ಯದಲ್ಲಿ ಹಲವು ನ್ಯೂನತೆಗಳನ್ನು ಉಂಟಾಗಿದೆ. ಇದರಿಂದ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸುಮಾರು 1.80 ಲಕ್ಷ ಸರ್ಕಾರಿ ನೌಕರರು ಸೇವೆ ನಿವೃತ್ತಿ ಸಂದರ್ಭದಲ್ಲಿ ಪಿಂಚಣಿ ಮತ್ತು ಇತರೆ ಸವಲತ್ತುಗಳಿಂದ ವಂಚಿತರಾಗಿ ಸಾಮಾಜಿಕ ಅನ್ಯಾಯಕ್ಕೆ ತುತ್ತಾಗಲಿದ್ದಾರೆ ಎಂದರು. ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗವು ತನ್ನ ಶಿಫಾರಸ್ಸಿನ ಎನ್ಪಿಎಸ್ ಯೋಜನೆ ನೌಕರರಿಗೆ ಭದ್ರತೆ ಇಲ್ಲದ ಯೋಜನೆಯೆಂದು ಉಲ್ಲೇಖಿಸಿದೆ. ಸರ್ವೋಚ್ಚ ನ್ಯಾಯಾಲಯ 1983ರಲ್ಲಿ ಡಿಎಸ್ ನಕರ ಹಾಗೂ ಭಾರತ ಸರ್ಕಾರದ ನಡುವಿನ ವ್ಯಾಜ್ಯದಲ್ಲಿ ಪಿಂಚಣಿ ಬಗ್ಗೆ ತನ್ನ ತೀರ್ಪಿನಲ್ಲಿ ನಿವೃತ್ತಿ ನೌಕರರು ನೆಮ್ಮದಿ, ಸ್ವಾವಲಂಬನೆ ಮತ್ತು ಆತ್ಮಗೌರವದಿಂದ ಬಾಳಲು ನಿವೃತ್ತಿ ಪೂರ್ವ ಜೀವನದ ಮಟ್ಟದಲ್ಲಿಯೇ ಬದುಕಲು ಸಾಧ್ಯವಾಗುವಂತೆ ಪಿಂಚಣಿ ವ್ಯವಸ್ಥೆ ಇರಬೇಕು ಎಂದು ಹೇಳಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಈಶ್ವರಪ್ಪ ಮಾತನಾಡಿ, ಎನ್ಪಿಎಸ್ ಯೋಜನೆಯಿಂದ 2006ರಿಂದ ಈಚೆಗೆ ನೇಮಕವಾದ ನೌಕರರಿಗೆ ಯಾವುದೇ ಸೌಲಭ್ಯ ದೊರಕದಂತಾಗಿದೆ. ಇದರಿಂದ ನೌಕರರ ಕುಟುಂಬಕ್ಕೆ ಅಭದ್ರತೆಯಾಗಲಿದ್ದು ಸರ್ಕಾರ ನೌಕರರಲ್ಲಿ ಯಾವುದೇ ತಾರತಮ್ಯ ಮಾಡದೆ ನ್ಯಾಯ ಒದಗಿಸಿಕೊಡುವಂತೆ ಮನವಿ ಮಾಡಿದರು. ಒಂದು ರೀತಿಯಲ್ಲಿ ಎಲ್ಲರೂ ಸೌಲಭ್ಯ ತಗೊಳ್ತಾ ಇದ್ದಾರೆ. ಮತ್ತೆ ಎನ್ಪಿಎಸ್ ನಲ್ಲಿ 2006ರಿಂದ ಈಚೆಗೆ ನೇಮಕವಾದಂತಹ ಸರ್ಕಾರ ಕೆಲಸಕ್ಕೆ ಸೇರಿದಂತಹ ನೌಕರರಿಗೆ ಎನ್ಪಿಎಸ್ ಅಂತ ಅದನ್ನ ಸಪರೇಟ್ ಮಾಡಿ ಅವರು ಯಾವುದೇ ಪಿಂಚಣಿ ಸೌಲಭ್ಯ ಇಲ್ಲ. ಮತ್ತೆ ಇವರು ಪಡಿತಕ್ಕಂಥ ಸಂಬಳದಲ್ಲಿ ಪ್ರತಿ ತಿಂಗಳು ಕಟಾಯಿಸಿ ಅವ್ರ ಜೊತೆ. ಉಪಾಧ್ಯಾಯರ ಸಹಕಾರ ಸಂಘದ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಸರ್ಕಾರ ಜಾರಿಗೆ ತರಲು ಯತ್ನಿಸಿರುವ ಎನ್ಪಿಎಸ್ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಗತ್ಯ ಶಿಫಾರಸು ಮಾಡುವುದರ ಜೊತೆಗೆ ಈ ಯೋಜನೆಯ ಸಾಧಕ ಬೋಧಕಗಳ ಬಗ್ಗೆ ಅಧ್ಯಯನ ನಡೆಸಿದರು. ಏನು ಎನ್ಪಿಎಸ್ ನೌಕರರಿದ್ದಾರೆ ಅವರ ತಂಡಕ್ಕೆ ಯಾವಾಗಲೂ ಕೂಡ ಅವರ ಹಿಂದೆ ಅವರ ಬೆಂಬಲವಾಗಿ ನಿಂತಿರ್ತೇವೆ. ಪ್ರತಿಭಟನಾಕಾರರು ಗ್ರೇಡ್ 2 ತಹಸೀಲ್ದಾರ್ ಸತ್ಯನಾರಾಯಣರವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು.
ಪ್ರತಿಭಟನೆಯಲ್ಲಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಕೆ ಈಶಯ್ಯ, ನೌಕರರುಗಳಾದ ಗವಿರಂಗಯ್ಯ, ಪಲ್ಲಕ್ಕಿ ಬಸವರಾಜು, ಅನಸೂಯಮ್ಮ, ನಿರೂಪ್ ರಾವತ್, ಸೋಮಶೇಖರಯ್ಯ, ಸತ್ಯನಾರಾಯಣ್, ಉಮಾಶಂಕರ್, ದೇವರಾಜು ಮತ್ತಿತರರು ಉಪಸ್ಥಿತರಿದ್ದರು. ರಂಗೋತ್ರಿ ಸಂಸ್ಥೆ ತುಮಕೂರಿನಲ್ಲಿ ಈ ತಿಂಗಳ 29-30ರಂದು ಯುವ ಕವಿ ಸಮ್ಮೇಳನವನ್ನು ಏರ್ಪಡಿಸಿದೆ. ಬೆಂಗಳೂರಿನ ರಂಗೋತ್ರಿ ಸಂಸ್ಥೆ ವತಿಯಿಂದ ಗುಬ್ಬಿಯಲ್ಲಿ ಇದೇ ತಿಂಗಳ 29-30ರಂದು ಅಖಿಲ ಕರ್ನಾಟಕ ತೃತೀಯ ಯುವಕವಿ ಸಮ್ಮೇಳನ ಆಯೋಜಿಸಲಾಗಿದೆ. ಈ ವಿಷಯವನ್ನು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಎಚ್ಕೆ ಕುಮಾರ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉತ್ತರ ಕರ್ನಾಟಕದ ಯುವಕವಿ ಮಂಜುನಾಥ್ ಹೆಗ್ಡೆರವರು ಸಮ್ಮೇಳನ ಅಧ್ಯಕ್ಷರಾಗಿದ್ದು ಈ ಸಮ್ಮೇಳನಕ್ಕೆ ರಾಜ್ಯದ ವಿವಿಧೆಡೆಯಿಂದ 170 ಕವಿಗಳು ಆಗಮಿಸುತ್ತಿದ್ದಾರೆ ಎಂದರು. ಕವಿಗೋಷ್ಠಿಯಲ್ಲಿ ಸುಮಾರು 170 ಜನ ಯುವ ಕವಿಗಳು ಭಾಗವಹಿಸ್ತಾ ಇದ್ದಾರೆ. ಗೋಷ್ಠಿಗಳಲ್ಲಿ ಸುಮಾರು 32 ಜನ ಯುವಕರುಗಳು ತಮ್ಮ ಪೇಪರ್ಗಳನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಬೇರೆ ಬೇರೆ ವಿಚಾರಗಳ ಕುರಿತು ಅಲ್ಲಿ ಚರ್ಚೆ ಮಾಡಲಿದ್ದಾರೆ. ತಮ್ಮ ಕವಿತ್ವ ಮತ್ತು ಸಾಹಿತ್ಯ ಕತೆ ಲೇಖನಗಳ ಕುರಿತಂತೆ ಚರ್ಚೆ ಆಗುತ್ತೆ. ಸಮ್ಮೇಳನದಲ್ಲಿ 32 ಪ್ರಬಂಧಗಳ ಮಂಡನೆಯಾಗಲಿದೆ. ಇದೇ ಸಂದರ್ಭದಲ್ಲಿ 2 ಕವನ ಸಂಕಲನಗಳನ್ನು ಬಿಡುಗಡೆಯಾಗಲಿದೆ ಎಂದರು. ಸಮ್ಮೇಳನಕ್ಕೆ ಬರುವ ಕವಿಗಳಿಗೆ ವಸತಿ ಜೊತೆಗೆ ಊಟ ತಿಂಡಿ ಸಹ ವ್ಯವಸ್ಥೆ ಮಾಡಲಾಗಿದೆ ಎಂದು ಕೆಎಚ್ ಕುಮಾರ್ ತಿಳಿಸಿದರು. ಜೊತೆಗೆ ಸಮಕಾಲೀನ ಪರಿಸ್ಥಿತಿಯ ವಿಷಯಗಳು ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ ನಾಡಿನ ಹಿರಿಯ ಚಿಂತಕರು, ಸಾಹಿತಿಗಳು ಆಗಿರುವಂತಹ ಕೆಎಸ್ ಭಗವಾನ್ ಅವರು. ಈ 2 ದಿನ ನಡೆಯುವ ಸಮ್ಮೇಳನದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸ್ತಾ ಇರುವಂತಹ ಸಾಹಿತಿಗಳು, ಕಲಾವಿದರು ಮತ್ತು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರುಗಳನ್ನು ಸಭೆಗೆ ಆಹ್ವಾನಿಸಿದ್ದೇವೆ. ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. 2ನೇ ದಿನ ಸಂಜೆ 5:30 ಸಮಾರೋಪ ಸಮಾರಂಭ, ಕೆಬಿ ಸಿದ್ದಯ್ಯನವರ ಸಮಾರೋಪ ಭಾಷಣದೊಂದಿಗೆ 2 ದಿನಗಳ ಈ ಯುವಕವಿ ಸಮ್ಮೇಳನವನ್ನು ಮುಕ್ತಾಯಗೊಳಿಸುತ್ತೇವೆ. ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಬಾಲಾಜಿ ಸೇವಾ ಟ್ರಸ್ಟ್ನ ಡಾ ಕೆ ಕುಮಾರ್ ಚಾಲನೆ ನೀಡುವವರು. ಹಿರಿಯ ಸಾಹಿತಿ ಕೆಎನ್ ಭಗವನ್ ರವರು ಸಮ್ಮೇಳನವನ್ನು ಉದ್ಘಾಟಿಸುವವರು. ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಜನಪ್ರತಿನಿಧಿಗಳು ಪಾಲ್ಗೊಳ್ಳುವವರು. ಶಾಸಕ ಎಸ್ಆರ್ ಶ್ರೀನಿವಾಸರವರು ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದು ಅವರ ಮುಂದಾಳತ್ವದಲ್ಲಿ ಸಮ್ಮೇಳನ ನಡೆಯಲಿದೆ ಎಂದರು. ಗೋವಿಂದರಾಜು, ಮಹಾಂತೇಶ್, ಸುಧಾಕರ್, ಯೋಗೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ನಿಶ್ಚಿತ ಪಿಂಚಣಿ ಯೋಜನೆ ಮುಂದುವರಿಸಲು ಒತ್ತಾಯಿಸಿ ಮಧುಗಿರಿಯಲ್ಲಿ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದರು. ನಿಶ್ಚಿತ ಪಿಂಚಣಿ ಯೋಜನೆ ಮುಂದುವರಿಸುವಂತೆ ಒತ್ತಾಯಿಸಿ ಮಧುಗಿರಿಯಲ್ಲಿ ತಾಲೂಕಿನ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದರು. ಈಗಾಗಲೇ ಜಾರಿಯಲ್ಲಿರುವ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಿ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಮತ್ತೆ ಮುಂದುವರಿಸುವಂತೆ ಒತ್ತಾಯಿಸಿದರು. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದ ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡುವುದರ ಮೂಲಕ ನಮ್ಮ ಆಡಳಿತ ಸರ್ಕಾರಗಳು ನೌಕರರಿಗೆ ಮರಣ ಶಾಸನವನ್ನು ಬರೆದಿದ್ದಾರೆ. ದಯಮಾಡಿ ಈ ಹೊಸ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತಂದು ನಿವೃತ್ತಿ ಅಂಚಿನಲ್ಲಿರುವಂತಹ ವಯಸ್ಸಾಗಿರುವಂತಹ ಅನಾರೋಗ್ಯ ಪೀಡಿತ ನೌಕರರಿಗೆ ಇದರಿಂದ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ಬರುವುದರ ಮೂಲಕ ಅನುಕೂಲ ಆಗುತ್ತೆ. ನಂತರ ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ಮಹಾಲಿಂಗೇಶ್, ಹನುಮಂತರಾಯಪ್ಪ, ನಾಗೇಂದ್ರ, ಫಣೀಂದ್ರನಾಥ್, ವೆಂಕಟರಮಣಪ್ಪ, ರಮೇಶ್, ಲಕ್ಷ್ಮೀರಂಗಯ್ಯ, ಪುಟ್ಟಸ್ವಾಮಿ, ಹನುಮಂತರಾಜು ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.